ओम श्री साई राम। पाठ आरु नानु मत्तु हुंची मरा भागा एरडो विषय कन्नड तरगति ऐदु। हिंदिन तरगतियल्ली नीवु मक्कळु जोकाली आड्तिद्रु, आ हण्णु हेगित्तु, हुणसे मरद हू हेगित्तु, याव कलर इत्तु, लेखकरन्न हेगे सविता इद्रु, इदर बग्गे नीवु तिळ्कोंडिद्रि। मुंदिन भाग नोडोण, गमन इट्टु नोडि मक्कळे। ಎರಡು ಮೂರು ವಾರ ದಾಟಿದವು. ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ. ಕಾರಣ ಡೋರೆ ಹುಣಸೆ, ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ, ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು. ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲೂ. ಎರಡು ಮೂರು ವಾರ ಆಗೋಯಿತು. ಆ ಹುಣಸೆ ಮರದ ಕೆಳಗೆ ಬಂದಾಗ ಅಲ್ಲೊಂದು ಹಬ್ಬದ ವಾತಾವರಣ ಇತ್ತು. ಏನಂದರೆ ಡೋರೆ ಹುಣಸೆ, ಅಂದರೆ ಇದು ಕಾಯಿ ಹುಣಸೆನೂ ಅಲ್ಲ ಅಥವಾ ಹಣ್ಣು ಆಗಿರಲ್ಲ, ಮಧ್ಯದ ಹುಣಸೆ ಹಣ್ಣಿಗೆ ಡೋರೆ ಹುಣಸೆ ಅಂತ ಕರೀತಾರೆ. ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಒಂದು ವಿಶಿಷ್ಟ ರುಚಿ, ಅಂದರೆ ಮಾವಿನಕಾಯಿ ತಿಂದಾಗ ಹೇಗೆನಿಸುತ್ತೋ ಅಷ್ಟು ಅದ್ಭುತವಾಗಿರುತ್ತೆ ಅಂತ ಆ ಲೇಖಕರು ಅದನ್ನ ವರ್ಣಿಸ್ತಾ ಇದ್ದಾರೆ. ಮತ್ತೊಂದು ವಾರ ಕಳೆಯಿತು. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು. ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ಅಲ್ಲಿ ಮರಕುಟಿಗನ ಹಕ್ಕಿ, ಕಾಗೆ, ಗುಬ್ಬಿ, ಮೈನ, ಟಿಪ್ಟಿಟ, ಟಿಪ್ಟಿಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು. ಆ ಹಕ್ಕಿ ಮಿತ್ರರೊಂದಿಗೆ ಮಾತಾಡಿದೆ. ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಅಂದರೆ ಎರಡು ವಾರ ಮೂರು ವಾರ ಕಳೀತಲ್ಲ, ಮತ್ತೆ ಇನ್ನೂ ಒಂದು ವಾರ ಕಳೀತು. ಒಂದು ವಾರ ಅಂದರೆ ಎಂಟು ದಿನಗಳು, ಏಳು ದಿನ. ಈ ಹುಣಸೆ ಮರದ ಹತ್ತಿರ ಒಂದು, ಅಂದರೆ ದಪ್ಪದೊಂದು ದುಂಡಾದ ಬಂಡೆಕಲ್ಲಿ ಇತ್ತು. ಅಲ್ಲಿ ನಾನು ಸಂಜೆ ಗಾಳಿ ಸೇವಿಸುವ, ಅಂದರೆ ವಾಕಿಂಗ್ ಮಾಡುವಂಥ ನೆಪದಲ್ಲಿ ಹೋದೆ ವಾಯುವಿಹಾರ. ಕುಳಿತೆ ಅಲ್ಲಿ ಮರಕುಟಿಕನ ಹಕ್ಕಿ, ಕಾಗೆ, ಗುಬ್ಬಿ, ಮೈನ, ಟಿಟ್ಟಿಬ ಮುಂತಾದ ಪಕ್ಷಿಗಳು ಅವೆಲ್ಲ ಕಾಣಿಸಿದ್ವು. ಆ ಹಕ್ಕಿ ಮಿತ್ರರೊಂದಿಗೆಲ್ಲ ಮಾತಾಡಿದೆ. ಅವರ ಧ್ವನಿಗಳಲ್ಲಿ ಆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಕತ್ತಲೆಯಾಗುತ್ತಾ ಬಂತು. ತಂಗಾಳಿ ಬೀಸಿತು. ಅಲ್ಲಿಂದ ಎದ್ದೆ. ಹುರಿದ ಹುಂಚಿ ಕಪ್ಪ ಕುಟುಂ ಕುಟುಂ ಎಂದು ತಿದ್ದದ್ದು ನೆನಪಾಯಿತು. ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು, ಜೀರಿಗೆ, ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಚುರುಚುರು ಚೀಪಿದ ನೆನಪು ಮರುಕಳಿಸಿತು. ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದ್ದು. ಕತ್ತಲೆ ಆತಾ ಬಂತು. ತಂಗಾಳಿ ಬಿಸ್ತಣ್ಣ ಗಾಳಿ ಬೀಸ್ತಾ ಇತ್ತು. ಅಲ್ಲಿಂದ ಎದ್ದೆ. ಹುರಿದ ಹುಂಚಿ ಕಪ್ಪ ಹುಣಸೆ ಹಣ್ಣನ್ನು ಹುರಿದು ತಿಂತಾರೆ ಕುಟುಂಬ ಕುಟುಂಬ ಅಂತ, ಅದು ತಿಂದಿದ್ರೆ, ಇದು ಲೇಖಕ ತಿಂದಿದ್ರಲ್ಲ ಅದು ನೆನಪಾಯಿತು. ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು, ಜೀರಿಗೆ, ಬೆಲ್ಲ ಎಲ್ಲ ಕುಟ್ಟಿ ಕುಟ್ಟುಂಡಿ ಥರ ಕುಟ್ಟಿ ಅದನ್ನ ಒಂದು ಕಡ್ಡಿಗೆ ಸಿಕ್ಕಿಸ್ಕೊಂಡು ಅದನ್ನು ಚಿರು ಚುರು ಚೀಪಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ, ನೆನಪು ಮರುಕಳಿಸಿತು. ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದು. ನನ್ನ ಮತ್ತು ಹುಣಸೆ ಮರದ ಸಂಬಂಧ ಯಾವತ್ತೂ ಸಹ ನನಗೆ ಮರೆಯಲಿಕ್ಕೆ ಆಗಲ್ಲ ಅಂತ ಲೇಖಕರು ಹುಣಸೆ ಮರವನ್ನು ನೆನಪಿಸ್ಕೊಂಡು ಅದರ ಕೆಳಗಡೆ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಸಾಯಿರಾಮ್. ಮುಂದಿನ ವಿಡಿಯೋವನ್ನು ಮುಂದಿನ ತರಗತಿಯಲ್ಲಿ ವೀಕ್ಷಿಸಿ.